ತಂಗಾಳಿ ಬಂಸೋಗಿ ನಡುಪು ತಲಿರುವೆ. ಬಾಹುಬಲಿ ಅವರೇ, ನಿಮ್ ಗಾಡಿಲಿ ಫ್ರಿಜ್ ಇಲ್ವಾ? ಸೆಕೆ ಸೆಕೆ ಆಗ್ತೈತಿ, ಒಂಚೂರು ಬೀಸಿ. ಈ ಆಂಟಿಗೆ ಸಡನ್ ಆಗಿ ನಮ್ಮ ಊರ್ ನೋಡೋ ಹಾಗಾಗಿದೆ ಅಂದ್ರೆ ಏನೋ ಇದೆ, ಪಕ್ಕ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಇವರು. ಯಾಕೆ ಸಪ್ತಮಿ ನನ್ನ ಹಂಗ್ ನೋಡ್ತಿದ್ಯಾ? ನನ್ ಮೇಲೇನಾದ್ರೂ ಪ್ರೀತಿ ಆಗಿದೆಯಾ ನಿಮ್ಗೆ? ತುತು ಇಲ್ಲಪ್ಪ, ಕಿಟಕಿಯಿಂದ ಸೀನರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಅದನ್ ನೋಡ್ತಿದ್ದೆ ಆಂಟಿ. ಓ ಹಂಗೆ, ನಿಸರ್ಗನ ಕಣ್ಣಲ್ಲೇ ಸವಿತಿದ್ಯಾ ಅನ್ನು. ನಿಮ್ಮ ಅಜ್ಜಿ ಹೆಂಗಿರ್ಬೋದೀಗ? ಅಲ್ಲ ನನಗೇನು ಗೊತ್ತು, ಬರೀ ನಿಮ್ಮ ಅಜ್ಜಿ ಬಗ್ಗೆ ಕೇಳಿದ್ದೆ ಅಷ್ಟೇ, ನೋಡಿರ್ಲಿಲ್ಲ. ಚೆನ್ನಾಗಿದ್ದಾಗ ಒಂದಿನೂ ಕರ್ಕೊಂಡು ಹೋಗ್ಲಿಲ್ಲ ನಿಮ್ಮಪ್ಪ ಹಡಗಲಿ. ಅದನ್ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಲೇ ಮದ್ವೆ ಆಗ ಹುಡುಗಿ, ನೆಂಟ್ರು ಇಷ್ಟ್ರು ಅಂತೆಲ್ಲ ತಿಳ್ಕೊಂಡಿರ್ಬೇಕು. ಏನೋ ಬಿಡಿ, ಇವತ್ ನೀವ್ ನಮ್ ಜೊತೆ ಒಂದೇ ಕಾರಲ್ಲಿ ಬರ್ತಿರೋದೇ ನನ್ ಕೈಯಲ್ಲಿ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಏನಂದೆ? ಏನಿಲ್ಲ ಆಂಟಿ, ಅಲ್ಲೊಂದ್ ಜಿಂಕೆ ಹೋಯ್ತು ಕಾಣಿಸ್ತಾ? ನೀನ್ ಅಂದಿದ್ದು ಕೇಳ ಆಂಟಿ, ನೀವ್ ನಿಜ ಹೇಳಿ, ಏನೋ ಸ್ಕೆಚ್ ಹಾಕೊಂಡೆ ನಮ್ ಜೊತೆ ಬರ್ತಿದ್ದೀರಾ ತಾನೆ? ಕಣೆ ಹತ್ರ ಬಾಯ್ ಹೇಳ್ತೀನಿ. ನಾನು ನಿಮ್ಮ ಅಜ್ಜಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತಾನೆ ಬಂದಿರೋದು. ಹೌದು ಬಿಡಿ, ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮಜ್ಜಿಗೇನು, ಅವ್ರ ಅಜ್ಜಿಗೆ ಬೇಕಾದ್ರೂ ಮದುವೆ ಮಾಡಿಸ್ತೀರ? ಅಲ್ಲ ನಂದಣ್ಣ, ಇದ್ಕಿದಂಗೆ ಹಿಂಗ್ ರೆಡಿಯಾಗಿ ಎಲ್ಲಿಗೆ ಹೊಂಟಿವ್ರಿ? ಅದು ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಿಜಮ್ಮ. ತೋಳಿ ಇಕ್ಕಿ ನಿಮ್ಮ ಹತ್ರ ಇಟ್ಕೊಂಡಿದ್ದೀನಿ. ಇವತ್ ಸಂಜೆನೆ ವಾಪಸ್ ಬರ್ತೀರಾ ಇಲ್ಲ ಎರಡ್ ಮೂರ್ ದಿನ ಆಯ್ತದ? ಗೊತ್ತಿಲ್ಲ ನಂಜಮ್ಮ, ನಾನ್ ಬಂದ್ಮೇಲೆ ನಿಮ್ಮ ಹತ್ರ ಕಿತ್ತ ಗೊತ್ತಿಲ್ಲ. ಸರಿ ಬಿಡಿ, ಹಂಗೆ ಮಾಡಿ, ನೀವ್ ಯಾವಾಗ ಬರ್ತೀರೋ ಆವಾಗೇ ಇಸ್ಕೊಳ್ಳಿ. ಆದ್ರೆ ನಿಮ್ಮ ಅಕ್ಕ ಯಾಕೆ ಹಿಂಗಾಗದೆ ನಂದಣ್ಣ? ಒಂದ್ ಚೂರು ಕಡೆನೆ ಇಲ್ಲ, ಮನ್ಸಿಗೇನಾರು ಬೇಜಾರ್ ಮಾಡ್ಕೊಂಡಿದ್ಯೇ? ಹಾಗೇನಿಲ್ಲ ನಂಜಮ್ಮ. ಹಂಗೆಲ್ಲ ಸುಳ್ಳಾಳ್ಬೇಡಿ, ನಾನು ಕಲಿದಿರೋ ಎಬ್ಬೆಟ್ಟೆ ಇರ್ಬೋದು, ಆದ್ರೆ ಎದುರಿಗಿರೋ ಮನ್ಸ ದುಃಖದಾಗವನು ಖುಷಿಯಾಗವನು ಅಂತ ಗೊತ್ತಾಗ್ದ್ರಷ್ಟು ದಡ್ಡಿ ಏನಲ್ಲ ನಾನು.